हलो वीक्षकरे, होमली रेसिपी के स्वागत है। इवत ना मड़के का पलेना माड़ तोरस्ता इदिनी। अदक्किली 2 टेबल स्पून एण्णे हाकोता इदिनी। इदक्के मटके भाजीनु अंतारे, कन्नडदल्ली मड़के का पलेनु अंतारे। ईग एण्णे कादिदे, इल्ली नानु 1 टी स्पून सासिवे हाकोता इदिनी। सासिवे स्वल्प चटपट आदमेले जीरिगे हाकोण, स्वल्प एण्णे कादमेलेने सासिवे हाकोळ्ळि। ईग नोडि सावकाश चटपट अंत इदे। ईग नानु अर्ध टी स्पून जीरिगे हाकोंडिदीनि। ಸಾಸಿವೆ ಜೀರಿಗೆ ಚಟ್ಪಟ ಅಂತ ಇದೆ. ಇಲ್ಲಿ ನಾನು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಎಷ್ಟಾಗುತ್ತೆ ಅಷ್ಟು ಚಿಕ್ಕದಾಗಿನೆ ಕಟ್ ಮಾಡ್ಕೊಳ್ಳಿ. ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಬ್ರೌನ್ ಬರೋವರೆಗೂ ಹುರ್ಕೊಂಡು ತಗೊಳ್ಳಿ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಾಗುತ್ತೆ. ನೋಡಿ, ಈರುಳ್ಳಿ 1 ನಿಮಿಷ ಆದಮೇಲೆ ಬ್ರೌನ್ ಆಗಿದೆ. ಹಾಗೆಯೇ ನಾನಿಲ್ಲಿ ಉಪ್ಪು ಹಾಕ್ಕೊಂಡು ತಗೋತಾ ಇದ್ದೀನಿ. ಉಪ್ಪು ಬೇಗ ಹಾಕೋದ್ರಿಂದ ಈರುಳ್ಳಿ ಸಾಫ್ಟ್ ಆಗುತ್ತೆ. ಹಾಗೆಯೇ ಕಲರ್ ಕೂಡ ಬೇಗನೆ ಚೇಂಜ್ ಆಗುತ್ತೆ ಉಪ್ಪು ಹಾಕೋದ್ರಿಂದ. ಹಾಗೆ ಮೇಲ್ ಕೆಳಗೆ ಮಾಡ್ತಾ ಇರಿ. ಇಲ್ಲಿ ನಾನು 1 ಟೊಮೆಟೋನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎರಡು ಕೂಡಿ ಸ್ವಲ್ಪ ಹೊತ್ತು ಬೇಯಲಿ, ಅದು ಚೆನ್ನಾಗಿ ಸಾಫ್ಟ್ ಆಗಬೇಕು. ಈಗ ನಾನು 1 ಟೀ ಸ್ಪೂನ್ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಮ್ಮನೇಲಿ ಸ್ವಲ್ಪ ಸ್ಪೈಸಿ ತಿಂತಾರೆ. ಹಾಗೆಯೇ ಇದಕ್ಕೆ ಮಸಾಲೆ ಏನೂ ಹಾಕಲ್ಲಲ್ಲ, ಅದಕ್ಕೆ ಕಾಂದಾ ಲಸೂನ್ ಅಂದರೆ ಮಸಾಲೆ ಖಾರ ಇರುತ್ತಲ್ಲ ಮನೇಲಿ ಮಾಡಿದ್ದು, 1 ಟೀ ಸ್ಪೂನ್ ಅದು. ಈಗ ಎಲ್ಲ ಕುಡಿ ಮೇಲ್ ಕೆಳಗೆ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್. ಸ್ವಲ್ಪ ಕಾಳು ಪಲ್ಲೆ ಸ್ಪೈಸಿ ಇದ್ರೇ ಚಪಾತಿ ರೊಟ್ಟಿ ಜೊತೆ ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ. ಈಗ ಮಡಿಕೆ ಕಾಳನ್ನು ಹುರಿದು ಕುಕ್ಕರ್ ಹಚ್ಕೊಂಡಿದ್ದೀನಿ. 3 ವಿಸಿಲ್ ಹೊಡೆಸ್ಕೊಂಡಿದ್ದೀನಿ. ಕಾಳು ಭಾಳ ಹಣ್ಣಾಗಿ ಕುದಿಬಾರ್ದು, ಇಷ್ಟೇ ಇದ್ರೆ ಚೆನ್ನಾಗಿರ್ತೈತಿ. ನೀವು ಬೇಕು ರಸ ಬೇಕಿದ್ರೆ ಇಲ್ಲಿ 2 ಕಪ್ ನೀರು ಹಾಕೋಬೋದು. ನಾನು ಚಪಾತಿ ಜೊತೆ ತಿನ್ನೋದಕ್ಕೋಸ್ಕರ ನೀರು ಮುಟ್ಟಿಸ್ತಾ ಇಲ್ಲ, ಅದಕ್ಕೆ ಹಾಗೆ ಮಾಡ್ಕೋತಾ ಇದ್ದೀನಿ. ವಿಡಿಯೋ ನೋಡ್ತಿರೋ ಎಲ್ಲ ವೀಕ್ಷಕರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ.
ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲ ವೀಕ್ಷಕರಿಗೂ ತುಂಬ ಧನ್ಯವಾದಗಳು. ನೋಡಿ, ಈಗ ಪಲ್ಯ ರೆಡಿಯಾಗಿದೆ. ಇನ್ನು ಸ್ವಲ್ಪ ಕೊತ್ತಂಬರಿ ಇತ್ತಲ್ಲ, ಅದನ್ನು ಗಾರ್ನಿಶ್ ಅಲ್ಲ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ನೋಡಿ ವೀಕ್ಷಕರೇ, ಮಡಿಕೆ ಕಾಳು ಪಲ್ಯ ರೆಡಿಯಾಗಿದೆ.